ಹೌದು ಫ್ರೆಂಡ್ಸ್, 48 ಮೆಗಾಪಿಕ್ಸೆಲ್ನ ರೆಡ್ಮಿ ನೋಟ್ ಏಟ್ಗಿಂತ 64 ಮೆಗಾಪಿಕ್ಸೆಲ್ನ ರೆಡ್ಮಿ ನೋಟ್ ಏಟ್ ಪ್ರೋನಲ್ಲಿ ಒಂದು ಒಳ್ಳೆ ಪಿಕ್ಚರ್ಸ್ಗಳನ್ನ, ಒಂದು ಒಳ್ಳೆ ಫೋಟೋ, ಒಳ್ಳೆ ವಿಡಿಯೋ ಕ್ವಾಲಿಟಿನ ಮಾಡ್ಕೋಬೋದು ಆಬ್ವಿಯಸ್ಲಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವುದ್ರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಯಾವುದ್ರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ಸೊ ಈ ಪೂರ್ತಿ ವಿಡಿಯೋದು ನೋಡಿದ ತಕ್ಷಣ ನೀವು 64 ಮೆಗಾಪಿಕ್ಸೆಲ್ ಚೆನ್ನಾಗಿದೆ ಅಂತ ಹೇಳಲ್ಲ ಅಂದ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ. ಚೆನ್ನೆಲ್ಲ ಹೊಸದಾಗಿ ಬಂದಿದ್ರೆ ಅಂದರೆ ನಮ್ಮ ಚಿಕ್ಕ ಎಫರ್ಟ್ಸ್ಗೆ ಸಪೋರ್ಟ್ ಮಾಡಿ ಯಾರು ಲೈಕ್ಸ್ ಕಂಬುಕ ಅಂದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಹಲವಾರು ಫೋಟೋಗಳನ್ನ ತೆಗೆದಿದ್ದೀನಿ ಎರಡು ಸ್ಮಾರ್ಟ್ ಫೋನ್ಸ್ಗಳಲ್ಲಿ, ಇಂಡೋರ್, ಔಟ್ಡೋರ್, ನೈಟ್ ಎಲ್ಲ ಶೂಟ್ಗಳನ್ನ ಮಾಡಿಕೊಂಡು ಇದನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಔಟ್ಡೋರ್ ಹೊರಗಡೆ ಹೇಗೆಲ್ಲ ಇರುತ್ತೆ ಈ ಶೂಟ್ಗಳನ್ನ ಬಗ್ಗೆ ಒಂದು ಪಿಕ್ಚರ್ಸ್ಗಳನ್ನ ನೀವಿಲ್ಲಿ ನೋಡ್ಕೊಳ್ಳುವಂಥದ್ದು. ಎರಡೂ ಫೋಟೋಗಳಲ್ಲಿ ನಿಮ್ಮ ಕಲರ್ ಜಾಸ್ತಿ ಕಾಣಿಸ್ತಾ ಇರುವಂಥದ್ದು ರೆಡ್ಮಿ ನೋಟ್ 8 ಪ್ರೋನಲ್ಲಿ, ಮತ್ತು ರೈಟ್ ಸೈಡ್ಗೆ ನಿಮಗೆ ಬ್ಲ್ಯಾಕ್ ರೆಡ್ಮಿ 8ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಸನ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿರುವಂಥದ್ದು ರೆಡ್ಮಿ ನೋಟ್ 8 ಪ್ರೋನಲ್ಲಿ. ಇನ್ನು ನೆಕ್ಸ್ಟ್ ಇಮೇಜ್ನಲ್ಲಿ ನೋಡ್ಕೋಬೋದು, ಇಲ್ಲಿ ರೆಡ್ಮಿ ನೋಟ್ 8 ಪ್ರೋನಲ್ಲಿ ಜಾಸ್ತಿ ಓವರ್ ಸ್ಯಾಚುರೇಟೆಡ್ ಕಲರ್ನ ನಾವು ರೆಡ್ಮಿ ನೋಟ್ 8 ಪ್ರೋನಲ್ಲಿ ನೋಡ್ತಾ ಇದ್ವಿ. ಅದೇ ರೆಡ್ಮಿ ನೋಟ್ 8ನಲ್ಲಿ ಪ್ಯೂರ್ ಬ್ಲಸ್ ಪಿಂಕ್ನ ನೋಡ್ತಾ ಇದ್ವಿ, ವಿತ್ ನ್ಯಾಚುರಲ್ ಕಲರ್ನ ನೋಡ್ತಾ ಇದ್ವಿ, ಓವರ್ ಎಕ್ಸ್ಪೋರ್ಡ್ ಇಲ್ಲ. ಇಲ್ಲಿ ನನ್ನ ಪ್ರಕಾರ ಒಂದು ಒಳ್ಳೆ ಕೆಲಸ ಮಾಡ್ತಿದೆ ರೆಡ್ಮಿ ನೋಟ್ 8. ಇನ್ನು ಈ ಹೂವಿನ ಕಾಂಡ ನೀವು ನೋಡ್ಕೋಬೋದು, ಇಷ್ಟೊಂದು ಗ್ರೀನ್ ಪೇಂಟ್ ಮಾಡ್ದಾಗ ಕಾಣಿಸ್ತದೆ, ಬಟ್ ರೆಡ್ಮಿ ನೋಟಲ್ಲಿ ನೀವು ಒಂದು ಒಳ್ಳೆ AIನ ಜೊತೆ ಗೂಗಲ್ ಕ್ಯಾಮ್ರಲ್ಲಿ ಒಳ್ಳೆ ಪಿಕ್ಚರ್ಸ್ನ ನೋಡ್ಕೊತಾರಂಥದ್ದು ಅಷ್ಟೇ ಕ್ಲಿಯರ್ ಆಗಿ ಕೂಡ ರೆಡ್ಮಿ ನೋಟ್ 8 ಪ್ರೋಕ್ಕಿಂತ ಕ್ಲಿಯರ್ ಇದೆ ಅಂತ ಹಾಕೋಬೋದು. ಇನ್ನು ಈ ಇಮೇಜ್ನಲ್ಲಿ ಕೂಡ ನೀವು ನೋಡ್ಕೋಬೋದು, ಹಿಂದಿನ ಡೈನಾಮಿಕ್ ರೇಂಜ್ ಆಗಲಿ, ಮತ್ತು ಇರುವೆ ಯಾವ ರೀತಿ ಕಾಣಿಸ್ತಾ ಇದೆ, ಇಲ್ಲಿ ಯಾವ ರೀತಿ ಪಿಕ್ಚರ್ ಬಂದಿರುವಂಥದ ನೀವು ಇಲ್ಲೇ ಎಕ್ಸಾಂಪಲ್ ತಿಳ್ಕೋಬೋದು. ಇನ್ನು ಈ ಸೈಡಲ್ಲಂತೂ ಇಲ್ಲಿಯೂ ಕೂಡ ತುಂಬ ಓವರ್ ಸ್ಯಾಚುರೇಟೆಡ್ ಕಲರ್ ಕೊಟ್ಟಿರುವಂಥದ್ದು ರೆಡ್ಮಿ ನೋಟ್ 8 ಪ್ರೋ. ಅದೇ ನಾವು ಗೂಗಲ್ ಕ್ಯಾಮ್ರಾದ ರೆಡ್ಮಿ ನೋಟ್ 8ನಲ್ಲಿ ಕ್ಲಿಯರ್ ಪಿಕ್ಚರ್ ಇದೆ, ಪ್ಲಸ್ ನ್ಯಾಚುರಲ್ ಕಲರ್ನ ಕೊಡ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ನಿಮಗೆ ಯಾವುದು ಕ್ಲಿಯರಾಗಿ ಒಂದು ಒಳ್ಳೆ ಪಿಕ್ಚರ್ನ ಕೊಡ್ತಾ ಇತ್ತು ಅನಿಸ್ತಾ, ಅದನ್ನು ನಾನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಶಾಕ್ ಆಗುತ್ತಲ್ವಾ ಇಂಥ ಫೋಟೋ ಕಂಪ್ಯಾರಿಸನ್ನ ನೋಡಿದ ತಕ್ಷಣ. ಇನ್ನು ನೆಕ್ಸ್ಟ್ ನಾವು ನೈಟ್ ಸೈಟ್, ನೈಟಲ್ಲಿ, ಕತ್ತಲ್ಲಿ, ಇಂಡೋರಲ್ಲಿ ಫೋಟೋಗಳನ್ನ ನೋಡಿ, ಇಲ್ಲಿದೆ ಮಜಾ. ಇಲ್ಲಿ ತುಂಬ ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಈ ಫೋಟೋನಲ್ಲಿ ನೋಡ್ಕೋಬೋದು ಹಿಂದಿನ ಡೈನಾಮಿಕ್ ರೇಂಜಸ್ಗಳು ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀವಿ. ಬಟ್ ಕೆಳಗಡೆ ನಾವು ಇಲ್ಲಿ ಟೈಲ್ಸ್ ನೋಡ್ತಾ ಇದ್ವಿ, ಇಲ್ಲಿ ಕ್ಲಿಯರಾಗಿ ನಮ್ಗೆ ಸಿಗ್ತಾ ಇರುವಂಥದ್ದು ರೆಡ್ಮಿ ನೋಟ್ 8ನಲ್ಲಿ. 8 ಪ್ರೋನಲ್ಲಿ ತುಂಬ ನಾಯ್ಸ್ ಇದೆ, ಅಲ್ಲಿ ಕೆಳಗಡೆ ಏನೋ ಟೈಲ್ಸ್ ಇದೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ, ಎಲ್ಲ ಸೇಮ್ ಕಲರ್ನ ನೋಡ್ತಾ ಇದ್ವಿ. ಇಲ್ಲಿ ಕ್ಲಿಯರ್ನ ನೋಡ್ತಾ ಇರೋದು ರೆಡ್ಮಿ ನೋಟ್ 8ನಲ್ಲಿ. ಇನ್ನು ನೆಕ್ಸ್ಟ್ ಪಿಕ್ಚರ್ನಲ್ಲಿ ಸಿಮಿಲರ್ ಇದೆ, ಏನು ಅಷ್ಟೊಂದೇನೋ ಚೇಂಜಸ್ಗಳನ್ನ ನೋಡ್ತಾ ಇಲ್ಲ, ಬಟ್ ಓವರ್ ಬ್ರೈಟೆಡ್ ಕಲರ್ಗಳನ್ನ ನಾವು ರೆಡ್ಮಿ ನೋಟ್ 8 ಪ್ರೋನಲ್ಲಿ ನೋಡ್ತಾ ಇದ್ವಿ. ಆಬ್ವಿಯಸ್ಲಿ 64 ಮೆಗಾಪಿಕ್ಸೆಲ್ ಇದೆ ಅಂದರೆ ಕ್ಲಿಯರ್ ವ್ಯೂನ ಕೊಡುತ್ತೆ. ಇನ್ನು ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ನೋಡ್ಕೊಳ್ಳುವಂಥದ್ದು, ಇಲ್ಲಿ ನಾನು ಪೋರ್ಟ್ರೇಟ್ ಶೂಟ್ನ ತೆಗೆದಿದ್ದೀನಿ, ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ಕಲರ್ ಗ್ರೇಡ್ನ ಜೊತೆ ನಾನು ರೆಡ್ಮಿ ನೋಟ್ 8ಅಲ್ಲಿ ಫೋಟೋ ನೋಡ್ತಾ ಇದ್ದೀನಿ. ನನ್ನ ಮುಖದ ಮೇಲಿರುವ ಸ್ಕಿನ್ ಟೋನ್ ಆಗಲಿ, ನನ್ನ ಬೆರಳುಗಳಾಗಲಿ, ಮೊಬೈಲ್ನ ಕೂಡ ನೀವು ನೋಡ್ಕೊಳ್ಬೋದು, ಕಲರ್ಸ್ಗಳು ಎಷ್ಟೋ ವ್ಯತ್ಯಾಸಗಳು ನೋಡ್ತಾ ಇದ್ವಿ. ಪರ್ಫೆಕ್ಟ್ ಬ್ಲರ್ನ ಜೊತೆ ನನ್ನ ಹೇರ್ಸ್ ಕೂಡ ಎಷ್ಟೋ ಶೈನ್ ಆಗ್ತಾ ಇದೆ, ಇದನ್ನು ನಾವು ರೆಡ್ಮಿ ನೋಟ್ 8ನಲ್ಲಿ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ಎರಡು ಬಾಕ್ಸ್ಗಳನ್ನ ನೋಡ್ತಿದ್ದೀರಾ, ಒರಿಜಿನಲ್ ಬಾಕ್ಸ್ ನಿಮಗೆ ಎಲ್ಲಿ ನೋಡ್ದಂಗೆ ಆಗುತ್ತೆ ನೀವೇನು ಕೆಳಗಡೆ ಕಮೆಂಟ್ ತಿಳಿಸ್ಕೊಡೋಕೆ. ಇದರಲ್ಲಿ ನಿಮಗೆ ಒರಿಜಿನಲ್ ಬಾಕ್ಸ್ ಯಾವ್ದು ಕಾಣಿಸ್ತಿದೆ, ಮತ್ತು ಓವರ್ ಸ್ಯಾಚುರೇಟ್ ಜೊತೆ ಯಾವ್ದು ಕಾಣಿಸ್ತಿದೆ ಅಂದರೆ ಇಲ್ಲಿ ಕೂಡ ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಳ್ಬಂಥದ್ದು. ಇನ್ನು ಬ್ಯಾಗ್ಸ್ನಲ್ಲಿ ಕೂಡ ನೀವು ನೋಡ್ಕೋಬೋದು ಶೈನಿ ಆಗಿರಲಿ, ಒಂದು ಎಕ್ಸಾಕ್ಟ್ ಬ್ಲ್ಯಾಕ್ ಕಲರ್ನ ನಾವು ರೆಡ್ಮಿ ನೋಟ್ 8ನಲ್ಲಿ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಕ್ಲಿಯರ್ ನಾವು ಜಾಸ್ತಿ ನೋಡ್ತಾ ಇರುವಂಥದ್ದು ಯಾವಾಗ 64 ಮೆಗಾಪಿಕ್ಸೆಲ್ ಯೂಸ್ ಮಾಡ್ತೀವಿ ಆವಾಗ ಕ್ಲಿಯರ್ 64 ಮೆಗಾಪಿಕ್ಸೆಲ್ ನೋಡ್ತೀವಿ. ಓಕೆ, ಬಟ್ ನಾವು ಒಂದು ಒಳ್ಳೆ ಕಲರ್ಸ್, ಒಳ್ಳೆ ಗ್ರೇಡ್ನ ಜೊತೆ, ಮತ್ತು ಆ್ಯಕ್ಚುವಲ್ ಆಗಿ ಇದು ಇಷ್ಟರ ಮಟ್ಟಿಗೆ ಕಾಂಪಿಟೇಟ್ ಕೊಡ್ತಾ ಇದೆ 48 ಮೆಗಾಪಿಕ್ಸೆಲ್ ವಿತ್ ಗೂಗಲ್ ಕ್ಯಾಮ್ರಾ ಜೊತೆ. ಅಂದಿಗೆ ಇಂಟ್ರೆಸ್ಟಿಂಗ್ ಅಲ್ವಾ, ಇದು ತುಂಬ ಖುಷಿ ಮಾಡುತ್ತೆ ನನಗೆ. ಇನ್ನು ಇದೇ ರೀತಿಯಾಗಿ ಹಲವಾರು ಬೇರೆ ಪಿಕ್ಚರ್ಸ್ಗಳನ್ನ ನೋಡ್ಕೋಬೋದು, ಹಿಂದಿನ ಡೈನಾಮಿಕ್ ರೇಂಜ್ ಯಾವ ರೀತಿಯಾಗಿ ಕಲರ್ಸ್ ಗೂಗಲ್ AI ಕೆಲಸ ಮಾಡುತ್ತೆ ನೀವು ನೋಡ್ಕೋಬೋದು. ಇಲ್ಲಿ ತುಂಬ ಬ್ರೈಟರ್ ಇದೆ ರೆಡ್ಮಿ ನೋಟ್ 8 ಪ್ರೋನಲ್ಲಿ, ಅದನ್ನೇ ನಾವು ಗೂಗಲ್ ಕ್ಯಾಮ್ರಾದಲ್ಲಿ ತುಂಬ ಒಳ್ಳೆ ಡೈನಾಮಿಕ್ ರೇಂಜ್ನ ನೋಡ್ತಾ ಇದ್ವಿ. ಓವರ್ ಎಕ್ಸ್ಪೋರ್ಟ್ ಇಲ್ಲ, ಕಲರ್ ತುಂಬ ಚೆನ್ನಾಗಿದೆ. ಈ ವಾಲ್ನ ಕೂಡ ನೀವು ನೋಡ್ಕೋಬೋದು, ಇಲ್ಲಿ ಎಷ್ಟು ಚೇಂಜಸ್ ಆಗಿ ನೋಡ್ತಾ ಇದ್ವಿ. ಈ ಲೈಟ್ಸ್ಗಳನ್ನ ಯಾವಾಗ ಜೂಮ್ ಮಾಡ್ತೀನಿ ಅವಾಗ ನೀವು ಪಿಕ್ಚರ್ಸ್ಗಳನ್ನ ನೋಡ್ಕೊಳ್ಳುವಂಥದ್ದು. ಇಲ್ಲಿ ರೆಡ್ಮಿ ನೋಟ್ 8 ಪ್ರೋ ಒಂದು ಒಳ್ಳೆ ಕ್ಲಿಯಾರಿಟಿ ಕೊಡ್ತಾ ಇದೆ, ಬಟ್ ವಾಲ್ ಕಲರ್ಸ್ಗಳಾಗಿರಲಿ ಹಿಂದಿನ ಡೈನಾಮಿಕ್ ರೇಂಜ್ ರೆಡ್ಮಿ ನೋಟ್ 8ನಲ್ಲಿ ಸಖತ್ತಾಗಿದೆ. ಇನ್ನು ಫ್ರೆಂಡ್ಸ್, ಗೂಗಲ್ ಕ್ಯಾಮ್ರಾ ಜೊತೆ ಸೆಲ್ಫಿ ಕ್ಯಾಮ್ರಾ ಕಂಪ್ಯಾರಿಸನ್ ಮಾಡೋ ಮಜಾನ ಬೇರೆ ಇದೆ. ಸೊ ನೀವಿಲ್ಲಿ ಫೋಟೋಗಳನ್ನ ನೋಡ್ಕೊಳ್ಳುವಂಥದ್ದು, ಇಲ್ಲಿ ಕ್ಲಿಯರ್ ಆಗಿ ನಮಗೊಂದು ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಸಿಗ್ತಾ ಇರುವಂಥದ್ದು ರೆಡ್ಮಿ ನೋಟ್ 8 ಪ್ರೋನಲ್ಲಿ 20 ಮೆಗಾಪಿಕ್ಸೆಲ್ ಜೊತೆ. ಇನ್ನು ರೆಡ್ಮಿ ನೋಟ್ 8ನಲ್ಲಿ ನಾವು ಅಷ್ಟೊಂದು ಕ್ಲಿಯರ್ ಆಗಿ ಪಿಕ್ಚರ್ಸ್ನ ಪಡ್ಕೊಳ್ತಾ ಇಲ್ಲ, ಹಿಂದೆ ಗ್ರೀನ್ ಕಮ್ಮಿ ನೋಡ್ತಾ ಇದ್ವಿ, ಪ್ಲಸ್ ಒಂದು ಡೈನಾಮಿಕ್ ರೇಂಜ್ ನಾವು ರೆಡ್ಮಿ ನೋಟ್ 8 ಪ್ರೋನಲ್ಲಿ ಚೆನ್ನಾಗಿ ನೋಡ್ತೇವೆ ಅಂತ ಹಾಕ್ಬೋದು. ಓವರ್ ಸ್ಯಾಚುರೇಟೆಡ್ ಇದೆ, ಬಟ್ ಕ್ಲಿಯರ್ ಆಗಿದೆ ಅಂತ ಹಾಕ್ಬೋದು. ಇನ್ನು ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೀವು ನೋಡ್ಕೊಳ್ಳುವಂಥದ್ದು, ಇಲ್ಲಿ
ನನ್ನ ಮುಖ ಯಾವ ರೀತಿ ಕಾಣಿಸ್ತಾ ಇದೆ. ಒರಿಜಿನಲ್ ಪಿಕ್ಚರ್ ನಾವು ರೆಡ್ಮಿ ನೋಟ್ 8 ಅಲ್ಲಿ ನೋಡ್ತಾ ಇದ್ದೀವಿ. ಓವರ್ ಎಕ್ಸ್ಪೋರ್ಟ್ ಜೊತೆ ನೀವು ಈ ರೀತಿಯಾಗಿ ನೋಡ್ಕೋಬಹುದು. ನನ್ನ ಮುಖದ ಮೇಲಿರೋ ಕೂದಲಾಗಲಿ ಅಥವಾ ನನ್ನ ಕಿವಿ ಬಣ್ಣ ಕೆಂಪಾಗತ್ತೆ ಬಿಸಿಲಲ್ಲಿ ಹೋದಾಗ. ಸೊ ನೀವು ನೋಡ್ಕೋಬಹುದು ಇಲ್ಲಿ ಕಂಪ್ಯಾರಿಸನ್. ನನ್ಗೆ ತುಂಬ ಇಷ್ಟ ಆಯ್ತು. ಓಕೆ, ರೆಡ್ಮಿ ನೋಟ್ 8 ನಲ್ಲಿ ಸಖತ್ ಕ್ಯಾಮ್ರಾ ಇದೆ. ಸೊ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಇದರಲ್ಲಿ ಯಾವ ಪಿಕ್ಚರ್ ಸೆಲ್ಫಿನಲ್ಲಿ ಕೂಡ ಇಷ್ಟ ಆಯ್ತು ಮತ್ತೆ ಸ್ಕಿನ್ ಟೋನ್ ಯಾವ ಪರ್ಫೆಕ್ಟ್ ಆಗಿ ಕೊಡ್ತಾ ಇದೆ ನನ್ನ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಓಕೆ, ಇನ್ನು ಫ್ರೆಂಡ್ಸ್, ಎರಡೂ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಅಲ್ಟ್ರಾ ವೈಡ್ 8 megapixel ಮತ್ತೆ ಮ್ಯಾಕ್ರೋ ಸೆನ್ಸರ್ 2 megapixel ಸೇಮ್ ಟು ಸೇಮ್ ಇದೆ. ಏನು ವ್ಯತ್ಯಾಸಗಳನ್ನ ನೋಡಲ್ಲ. ಇನ್ ಕೇಸ್ ರೆಡ್ಮಿ ನೋಟ್ 8 ನಲ್ಲಿ ಯಾವ ರೀತಿ ಗೂಗಲ್ ಕ್ಯಾಮ್ರಾ ಸಪೋರ್ಟ್ ಆಗುತ್ತೆ, ಅದೇ ರೀತಿಯಾಗಿ ರೆಡ್ಮಿ ನೋಟ್ 8 ಪ್ರೋ ನಲ್ಲಿ ಸಪೋರ್ಟ್ ಆಗ್ತಿತ್ತು ಅಂದ್ರೆ ಯಾವ ರೀತಿಯಾಗಿ ಪಿಕ್ಚರ್ಸ್ಗಳನ್ನ ರೆಡ್ಮಿ ನೋಟ್ 8 ಪ್ರೋ ನಲ್ಲಿ ನೋಡ್ಕೋಬಹುದಿತ್ತು, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇನ್ ಕೇಸ್ ಸಪೋರ್ಟ್ ಆಗ್ತಿತ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನಾವು ಈ ಫೋನ್ ಅಲ್ಲಿ ಕೂಡ ನೋಡ್ತಿದ್ವಿ. ಬಟ್ ಇದರಲ್ಲಿ ಜಿ ಕ್ಯಾಮ್ ಸದ್ಯಕ್ಕೆ ಸಪೋರ್ಟ್ ಆಗಲ್ಲ, ಮುಂದಿನ ದಿನಗಳು ಏನಾದರೂ ಸಿಗ್ಬೋದು ನಿಮಗೆ ಅಪ್ಡೇಟ್ಸ್ಗೊಂದಿಗೆ, ಆವಾಗ ಸಪೋರ್ಟ್ ಆಗ್ಬೋದು. ಬಟ್ ಸದ್ಯಕ್ಕೆ ನನ್ನ ಪ್ರಕಾರ ನೀವೇನಾದರೂ ಒಂದು ನನ್ನ ಗೇಮಿಂಗ್ ಫೋನ್ ಬೇಡ, ನಾನು ಜಾಸ್ತಿ ಗೇಮ್ ಆಟ ಆಡಲ್ಲ, ಜಾಸ್ತಿ ಗೇಮ್ ಆಟ ಆಡಲ್ಲ ಅಂದರೆ ನೋಟ್ 8 ಪ್ರೋನ ಸೈಡ್ಗಿಟ್ಟು ಎಲ್ಲ ವಿಷಯಗಳನ್ನ ತಲೆಯನ್ನು ತೆಗೆದಾಕಿ ರೆಡ್ಮಿ ನೋಟ್ 8ನ ತೊಗೊಳ್ಳಿ. ತುಂಬ ಒಳ್ಳೆಯ ಫೋನ್ ಅಂತ ಹೇಳ್ಕೋಬೋದು. ಸ್ಪೆಷಲಿ ಫಾರ್ ಕ್ಯಾಮ್ರಾಗೋಸ್ಕರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. 10,000 ರೂಪಾಯಿ ಬಜೆಟ್ ಇತ್ತಂದರೆ ಮಾತ್ರ, ಜಾಸ್ತಿ ಇತ್ತಂದರೆ ಈ ಫೋನ ಕೊಂಡ್ಕೊಳ್ಬೋದು. ಗೇಮಿಂಗ್ ಚೆನ್ನಾಗಿದೆ, ಒಳ್ಳೆ ಕ್ಯಾಮ್ರಾ ಇದರಲ್ಲಿ ಕೂಡ ಇದೆ, ಬಟ್ ಜಿ ಕ್ಯಾಮ್ ಮಾತ್ರ ಸಪೋರ್ಟ್ ಆಗಲ್ಲ. ಸೊ ಫ್ರೆಂಡ್ಸ್, ಈ ಕಂಪ್ಯಾರಿಸನ್ಗಳನ್ನ ನಾವು ಡೀಪಾಗಿ ಹೋಗಿ ತಿಳ್ಕೊಳ್ಬೇಕಾಗತ್ತೆ. ಇಂಥ ವಿಷಯಗಳು ನಿಮಗೆ ಇಂಟ್ರೆಸ್ಟ್ ಇತ್ತು, ಲೈಕ್ ಆಗ್ತಿತ್ತು ಅಂದರೆ ನಾನು ಕಮೆಂಟ್ಸ್ ಮಾಡಿ ಯಾರು, ನಾನು ಇಂಥ ವೀಡಿಯೋಗಳನ್ನ ಮಾಡಿ ತುಂಬ ಖುಷಿಯಿಂದ ಮಾಡ್ತೀನಿ, ತುಂಬ ಇಂಟ್ರೆಸ್ಟ್ ಇದ್ದೀನಿ. ಇಷ್ಟ ಆಗಿದೆ ಅಂದ್ಕೊಳ್ತಾ ಇರಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ಅಂತೆ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸೀ ಯು ಇನ್ ದಿ ನೆಕ್ಸ್ಟ್ ಒನ್. ಪ್ಲೀಸ್.